ಚೀಚಿ ಥೂ ಥೂ ಅನ್ನೋ ಅಷ್ಟರ ಮಟ್ಟಿಗೆ ಬಂದ್ಬಿಟ್ಟಿದೆ ನಮ್ಮ ರಾಜಕೀಯ ಗಬ್ಬೆದ್ದು ನಾಡ್ತಾ ಇದೆ. ನಿಮ್ಮೆಲ್ಲರಿಗೂ ಗೊತ್ತು, ಕಳೆದ ಒಂದು 10-12 ದಿನಗಳಿಂದ ಯಾವ್ಯಾವ ರೀತಿ ಪೊಲಿಟಿಕಲ್ ಹೈಡ್ರಾಮಾಗಳು ನಡೀತು, ಶಾಸಕರು ಯಾವ ರೀತಿ ರೆಸಾರ್ಟ್ಗೆ ಓಡ್ತಿದ್ರು, ತಮ್ಮ ಅಧಿಕಾರವನ್ನು ಉಳಿಸಿಕೊಳ್ಳೋದಕ್ಕೆ ಯಾವ ರೀತಿ ಅಲ್ಲಿಂದ ವಿಧಾನಸೌಧಕ್ಕೆ ಓಡ್ ಬರ್ತಾ ಇದ್ರು, ಯಾವ ವಿಧಾನಸೌಧವನ್ನ ನಾವು ಪವಿತ್ರ ದೇಗುಲ ಅಂತ ಹೇಳ್ತೀವೋ, ದೇವಸ್ಥಾನ ಒಂದು ಪಾವಿತ್ಯವುಳ್ಳಂತಹ ಸ್ಥಳ ಅಂತ ಅಂತೀವೋ, ಅಲ್ಲಿ ನಮ್ಮ ಜನಪ್ರತಿನಿಧಿಗಳು ಕೈ ಕೈ ಮಿಲಾಯಿಸುವ ಹಂತಕ್ಕೆ ಹೋದ್ರು, ಜಟಾಪಟಿ ಮಾರಾಮಾರಿ ನಡೀತು. ಇವೆಲ್ಲ ನಡೆದಿದ್ದು ಯಾಕೆ? ಯಾವುದೋ ಕ್ಷೇತ್ರಕ್ಕೆ ಅನುದಾನ ಸಿಕ್ಕಲಿಲ್ಲ ಅಂತಾನೋ, ಅಥವಾ ಜನರಿಗೆ ಸರಿಯಾದ ಯೋಜನೆಗಳು ಜಾರಿ ಆಗ್ತಾ ಇಲ್ಲ ಅಂತಾನೋ? ಖಂಡಿತವಾಗ್ಲೂ ಅಲ್ಲ. ಇವರೆಲ್ಲರೂ ಈ ರೀತಿ ದೊಂಬರಾಟ ಮಾಡ್ತಾ ಇರೋದು, ಸಾರಿ ದೊಂಬರಾಟ ಅನ್ನೋ ಪದ ಯೂಸ್ ಮಾಡ್ಬಿಡಿ ಅಂತ ಹೇಳಿದ್ರು ಕೆಲವರು. ಓಕೆ, ಈ ರೀತಿ ಒಂದು ಪೊಲಿಟಿಕಲ್ ಹೈಡ್ರಾಮಾ ಮಾಡ್ತಾ ಇರೋದು ಕಾರಣ ಏನು ಅಂತ ಹೇಳಿದ್ರೆ, ಒಂದೇ ಒಂದು ಅಧಿಕಾರದ ಹಪಾಹಪಿ, ಅಧಿಕಾರದ ದಾಹ, ಹಣದ ದಾಹ, ಹೇಗಾದ್ರೂ ಮಾಡಿ ಅಧಿಕಾರನ ಪಡಿಲೇಬೇಕು ಅಂತ ಹೇಳ್ಕೊಂಡು ಒಂದ್ ಕಡೆ ನಾ ಕೊಡೆ ಅಂತ ಹೇಳಿವಿ, ಆಡಳಿತ ಪಕ್ಷ ಆದ್ರೆ ಇನ್ನೊಂದ್ ಕಡೆ ನಾನ್ ಬಿಡೆ ಅಂತ ಹೇಳಿ ವಿರೋಧ ಪಕ್ಷ, ಎಷ್ಟರ ಮಟ್ಟಿಗೆ ಯಾವ್ಯಾವ ರೀತಿ ಹೊಲಸು ಗಬ್ಬೆದಿನ ಅರ್ಥ ಇದೆ ಅಂದ್ರೆ, ಒಂದ್ ಕಡೆ ಜನ ಬರದಿಂದ ಸಾಯ್ತಾ ಇದ್ರೆ, ಇನ್ನೊಂದ್ ಕಡೆ ಅತಿವೃಷ್ಟಿಯಾಗಿ ಜನ ಸಂಕಷ್ಟವನ್ನು ಎದುರಿಸ್ತಾ ಇದಾರೆ. ಇವ್ಯಾವುದೂ ಕೂಡ ನಮ್ಮ ರಾಜಕಾರಣಿಗಳಿಗೆ ಬೇಕಾಗಿಲ್ಲ. ಅವರಿಗೆ ಬೇಕಾಗಿರೋದು ಒಂದೇ ಒಂದು ವಿಧಾನಸೌಧದ ಅಂಗಳಕ್ಕೆ ಹೋಗ್ತಾರೆ, ಡೌನ್ ಡೌನ್ ಅಂತ ಹೇಳಿ ಆಡಳಿತ ಪಕ್ಷದ ವಿರುದ್ಧ ವಿರೋಧ ಪಕ್ಷದವರು ಕೂಗಿದ್ರೆ ವಿರೋಧ ಪಕ್ಷಕ್ಕೆ ನಾಚಿಕೆ ಆಗಲ್ವಾ ಅಂತ ಹೇಳ್ಕೊಟ್ಟು ಆಡಳಿತ ಪಕ್ಷದವರು ಕೂಗ್ತಾರೆ. ನಿಜವಾಗ್ಲೂ ನಾಚಿಕೆ ಆಗ್ಬೇಕಾಗಿದ್ದು ಇವರನ್ನ ಆರಿಸಿ ಕಳಿಸಂತಹ ನಮ್ಮಂತಹ ಜನಗಳಿಗೆ. ಮತದಾರ ಪ್ರಭುಗಳು, ಏನ್ ನೀವು, ನಾವ್ ಏನ್ ನಿರೀಕ್ಷೆ ಮಾಡ್ತೀವಿ ನಿಮ್ಮಿಂದ? ಒಂದು ಒಳ್ಳೆ ಆಡಳಿತ, ಜನಪರ ಯೋಜನೆಗಳನ್ನ ಜಾರಿಗೆ ತನ್ನಿ ಅಂತ ಹೇಳ್ಕೊಡು. ಆದ್ರೆ ನಿನ್ನೆ ನಾನು ನೋಡಿದೆ, ನಿನ್ನೆ ಆದಂತಹ ಡೆವಲಪ್ಮೆಂಟ್ ಅಂತ ಹೇಳಿದ್ರೆ, ಮಂಡ್ಯ ಆದಂತಹ ಡೆವಲಪ್ಮೆಂಟ್ ಒಂದೇ, ಆಡಳಿತ ಪಕ್ಷದ ಪಟ್ಟು ಒಂದೇ, ಸುಪ್ರೀಂ ಕೋರ್ಟ್ ನಿರ್ಧಾರ ಬರಬೇಕು, ಸುಪ್ರೀಂ ಕೋರ್ಟ್ ತೀರ್ಪು ಬರಬೇಕು. ಶನಿವಾರ ಅಷ್ಟೇ ಹೇಳಿದ್ರು ಸೋಮವಾರಕ್ಕೆ ನಾವು ವಿಶ್ವಾಸಮತ ಯಾಚನೆಯನ್ನ ಮಾಡ್ತೀವಿ ಅಂತ ಹೇಳ್ಕೊಂಡು, ಆದ್ರೆ ಅದೇನಾಯ್ತೋ ಗೊತ್ತಿಲ್ಲ, ಸಡನ್ ಆಗಿ ಇಲ್ಲ ನಮ್ಗೆ ಇನ್ನೂ ಒಂದೆರಡು ದಿನ ಟೈಮ್ ಬೇಕು ಅಂತೇಳಿ ಸ್ಪೀಕರ್ ಮೇಲೆ ಒತ್ತಡ ಹಾಕೋಕೆ ಸ್ಟಾರ್ಟ್ ಮಾಡಿದ್ರು ಸಭಾನಾಯಕರು, ಮುಖ್ಯಮಂತ್ರಿ ಕುಮಾರಸ್ವಾಮಿ. ಇನ್ನೊಂದ್ ಕಡೆ ಸಿದ್ದರಾಮಯ್ಯ ಕೂಡ ಕೊಟ್ಟ ಮಾತಿಗೆ ತಪ್ಪೋದಿಲ್ಲ ಅಂತ ಹೇಳ್ಕೊಂಡು ಸೋಮವಾರವೇ ಕಡಾಖಂಡಿತವಾಗಿ ವಿಶ್ವಾಸಮತ ಯಾಚನೆಯನ್ನ ಮಾಡ್ತೀವಿ ಎಂದಿದ್ರು, ಅವರು ಕೂಡ ಮಾತು ತಪ್ಪಿದ್ರು. ಇನ್ನೊಂದು ಕಡೆ ಬಿಜೆಪಿ ಅವರು ಹೇಳೇ ಹೇಳ್ತಾರೆ, ರಾತ್ರಿ 12 ಗಂಟೆ ಆದ್ರೂ ಓಕೆ, ಕಳೆದ 3 ದಿನದಿಂದ ಇದೇ ಯಡಿಯೂರಪ್ಪನವರಾಗ್ಲಿ ಅಥವಾ ಉಳಿದಂತಹ ವಿರೋಧ ಪಕ್ಷದ ಉಳಿದ ನಾಯಕರು ಹೇಳೋದು ಇದೇ ಮಾತು, ರಾತ್ರಿ 12 ಗಂಟೆ ಆದ್ರೂ ಪರವಾಗಿಲ್ಲ, ಇವತ್ತು ವಿಶ್ವಾಸಮತ ಯಾಚನೆ ಆಗ್ಲಿ. ನಿಮ್ಮಲ್ಲಿ ಒಬ್ರಿಗಾದ್ರೂ ಕೂಡ ಜನಪರ ಕಾಳಜಿ ಅನ್ನೋದು ತಂದ್ರೆ, ಯಾರಾದ್ರೂ ರಾತ್ರಿ 12 ಗಂಟೆವರೆಗೆ ಇದೊಂದು ಯೋಜನೆ ಜಾರಿಯಾಗಬೇಕು, ಜನರು ಕಷ್ಟ ಪಡ್ತಾ ಇದಾರೆ, ರಾತ್ರಿ 12 ಗಂಟೆ ಆದ್ರೂ ಪರವಾಗಿಲ್ಲ, ಈ ಬಿಲ್ ಪಾಸ್ ಆಗ್ಲಿ ಅಂತ ನಿಮ್ಮಲ್ಲಿ ಯಾರಾದ್ರೂ ಕೂಡ ಮಾತಾಡಿದೀರಾ? ಜಸ್ಟ್ ನಿಮ್ಮ ಆತ್ಮವಿಶ್ವಾಸ, ನಿಮ್ಮ ಏನು ಅಂತರಾತ್ಮ ಅಂತ ಅಂತೀವಿ ಅಥವಾ ನಿಮ್ಮೊಳಗಿರೋ ಸೋಲ್ನ ಕೇಳ್ಕೊಳ್ಳಿ. ನಿಜವಾಗ್ಲೂ ಈ ಎಲ್ಲ ಅಂಶಗಳನ್ನ ಇಟ್ಕೊಂಡು ನೀವ್ಯಾರಾದ್ರೂ ಅಲ್ಲಿ ಹೋಗಿ ವಿಧಾನಸೌಧದಲ್ಲಿ ಹೋರಾಟ ಮಾಡಿದೀರಾ? ಎಲ್ಲರಿಗೂ, ಯಾರು ಮೂರು ಪಕ್ಷದಲ್ಲಿರೋರು ದೊಡ್ಡ ಮಹಾನ್ ಕಳ್ಳರು. ನಾನು ಅದಕ್ಕೆ ಸ್ಟಾರ್ಟಿಂಗ್ ನಾನು ಹೇಳಿ, ಚೀ ಚೀ ತೂ ತೂ ನಾಚಿಕೆಗೇಡು ಅಂತ ಹೇಳಿದ್ ಯಾಕೆ ಅಂತ ಹೇಳಿದ್ರೆ, ಕಳೆದ 10-12 ದಿನದಿಂದ ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ಏನಾಗ್ತಾ ಇದೆ ಅಂತ ಒಬ್ಬರಾದ್ರೂ ತಲೆ ಹಾಕಿದಿರಾ? ನಾವು ಬರಂಗಿಲ್ಲ ಅಂದ್ರೆ ಬರಂಗಿಲ್ಲ, ನಾವು ಬಿಡಂಗಿಲ್ಲ ಅಂದ್ರೆ ಬಿಡಂಗಿಲ್ಲ ಅಂತ ಅನ್ಕೊಳ್ಳು. ಒಂದ್ ಕಡೆ ಇದೇ ಅತೃಪ್ತ ಶಾಸಕರು ಮುಂಬೈನಲ್ಲಿ ಅಲ್ಲೆಲ್ಲೋ ಕುತ್ಕೊಂಡ್ರು, ಕಳ್ಳರತಿ ವಿಡಿಯೋ ಮಾಡ್ಕೊಂಡು ನಾವು ಸತ್ತಿಲ್ಲ, ನಾವು ಬದುಕಿದೀವಿ ಮತ್ತೆ ವಾಪಸ್ ಬರ್ತೀವಿ, ಬಂದು ಎಲ್ಲರದು ರಹಸ್ಯವನ್ನ ಬಟಾ ಬಯಲ್ ಮಾಡ್ತೀವಿ ಅಂತ ಹೇಳ್ಕೊಂಡು, ಎಲ್ಲರೂ ಒಂದೇ ದೋಣಿ ಕಳ್ಳರು. ನೀವ್ ಯಾರು ಮಾಡ್ತಾ ಇರೋ, ಜನರಿಗೋಸ್ಕರ ಅಲ್ಲ, ಜನರಿಗೆ ಒಳ್ಳೇದಾಗಬೇಕು, ಜನಕಲ್ಯಾಣ ಯೋಜನೆಗಳನ್ನ ಮಾಡಬೇಕು ಅಂತ ಒಂದ್ ಕಡೆ ಕುಮಾರಸ್ವಾಮಿ ಹೇಳ್ತಾರೆ, ನಮಗೆ ಅಧಿಕಾರ ಬೇಕಾಗಿಲ್ಲ, ಅಧಿಕಾರದ ಕುರ್ಚಿ ಕಂಡ್ಕೊಂಡು ಕೂತಿಲ್ಲ, ಬೇಕಿದ್ರೆ ಹಾಗ್ ಮಾಡ್ತಿದ್ದೆ, ಮಾಟ ಮಂತ್ರ ಮಾಡೋ ಫ್ಯಾಮಿಲಿ ಅಂತೀರಾ, ಹಾಗ್ ಮಾಡಿ ಹೀಗ್ ಮಾಡಿ ಅಧಿಕಾರ ಅಂತ ಗೊತ್ತಿದ್ದೆ ಅಂತ. ನಿಮ್ಗೆ ನಿಜವಾಗ್ಲೂ ನೈತಿಕತೆ ಅನ್ನೋದಿದ್ರೆ, ಯಾವಾಗ ನಿಮ್ಮ ಸದನದ ಬಲ ಕುಸಿದೋಯ್ತು ಅಂತ ನಿಮ್ಗೆ ಒಂದು ಕನ್ಫರ್ಮೇಶನ್ ಗೊತ್ತಾದಾಗ, ಇಫ್ ಯು ಆರ್ ವೆರಿ ಜೆನ್ಯೂನ್, ನೀವು ಆವಾಗಿಂದ ಆವಾಗಲೇ ನಿಮ್ಮ ಸಿಎಂ ಪಟ್ಟಕ್ಕೆ ರಾಜೀನಾಮೆಯನ್ನ ಕೊಡ್ತಾ ಇದ್ರಿ, ಈ ರೀತಿಯಾದಂತಹ ಹೊಲಸು ರಾಜಕೀಯವನ್ನ ಮಾಡ್ತಾ ಇರಲಿಲ್ಲ. ಇನ್ನೊಂದು ಕಡೆ ವಿರೋಧ ಪಕ್ಷದವರಾದ್ರೂ ಅಷ್ಟೇನೆ, ರಾತ್ರಿ 12 ಗಂಟೆ ತನಕ ಆಯ್ತೀವಿ, ಹಾಗ್ ಮಾಡ್ತೀವಿ ಹೀಗ್ ಮಾಡ್ತೀವಿ ಅಂತ ಹೇಳ್ಕೊಂಡು, ನೀವ್ ಮಾಡ್ತಾ ಇರೋದು ಕೂಡ ಇದೇ ಅಧಿಕಾರದ ಹಪಹಪಿಗೆ. ಹಾಗಂತ ಈಗಲೇ ಪೊಲಿಟಿಕಲ್ ಹೈಡ್ರಾಮಾ ಮುಗಿಯುತ್ತಾ? ಈಗೇನಾದ್ರೂ ಮತ್ತೆ ಬಿಜೆಪಿ ಸರ್ಕಾರ ಬಂತು ಅಂದ್ರೆ ಮತ್ತೆ ಇದೇ ರೀತಿ, ನಮ್ಗೆ ಆ ಖಾತೆ ಬೇಕು, ನಮ್ಗೆ ಈ ಖಾತೆ ಬೇಕು, ಜನಸೇವೆ ಮಾಡೋದಕ್ಕೆ ನಮ್ಗೆ ಖಾತೆನೇ ಬೇಕಾ? ಕೊಟ್ಟದ್ರಲ್ಲಿ ಸರಿಯಾದ ರೀತಿಯಲ್ಲಿ ಹಣದ ಅನುದಾನವನ್ನ ಮಾಡಬಹುದು, ಆದ್ರೆ ನೀವ್ಯಾರು ಅದನ್ನ ಮಾಡಲ್ಲ. ನೀವೆಲ್ಲರೂ ಕೂಡ ಹೋರಾಟ ಮಾಡ್ತಾ ಇರೋದು ಈ ರೀತಿ ನಾಯಿಗಳ ರೀತಿ ಕಚ್ಚಾಡ್ತಾ ಇರೋದು, ಜನರಿಂದ ಉಗಿಸ್ಕೊಳ್ತಾ ಇದ್ರು ಕೂಡ ನಿಮಗೆ ಮಾನ ಮರ್ಯಾದೆ ಇಲ್ಲದೆ ನಮ್ಮ ಮೂರು ಬಿಟ್ಟೋರು ಅಂತ ನೀವು ಆಲ್ರೆಡಿ ಜಗತ್ ಜಾಹೀರಾಗಿದೆ. ಕರ್ನಾಟಕ ಅನ್ನೋದು ಒಳ್ಳೊಳ್ಳೆ ಹೆಸರುಗಳಿಗೆ, ಐಟಿ ಬಿಟಿ ಆಗಿರ್ಬೋದು, ತಂತ್ರಜ್ಞಾನ ವಿಷಯಗಳಿಗೆ ಜಗತ್ತಿನಾದ್ಯಂತ ಸುದ್ದಿ ಆಗ್ತಾ ಇತ್ತು. ಆದ್ರೆ ಇವತ್ತು ಸುದ್ದಿ ಆಗ್ತಾ ಇರೋದು ಗಬ್ಬೆದ್ದು ನಾರು ಅಂತ ನಿಮ್ಮ ರೆಸಾರ್ಟ್ ಪಾಲಿಟಿಕ್ಸ್, ನಿಮ್ಮ ಈ ಆರೋಪ ಪ್ರತ್ಯಾರೋಪಗಳು ಎಲ್ಲರೂ ಕೂಡ. ನೀವು ಜನಕ್ಕೇನು ಮಾಡಕ್ಕಾಗ್ತಾ ಇಲ್ಲ, ಏನಂತ ಹೇಳಿದ್ರೆ ನಮ್ಮ ಆಕ್ರೋಶವನ್ನು ಹೊರಗೆ ಹಾಕಬಹುದು ಅಷ್ಟೇ. ಸಂವಿಧಾನದಲ್ಲಿ ಯಾವ್ಯಾವ ರೀತಿ ತಿದ್ದುಪಡಿಗಳಿವೆ, ಯಾವ್ಯಾವ ರೀತಿ ಕ್ಲಾಸ್ಗಳಿವೆ, ಏನೇನ್ ರೀತಿ ಯಾವ್ಯಾವ ರೀತಿ ಕಾಯ್ದೆ ಅನ್ನೋದು ನಿಜವಾಗ್ಲೂ ಕೆಲವೊಂದು ನಮ್ಗೆ ಗೊತ್ತಾಗಲ್ಲ. ರಾಜ್ಯಪಾಲರು ಹೇಳಿದ್ರು ಕೇರನ್ ಅಲ್ಲ, ಸುಪ್ರೀಂ ಕೋರ್ಟ್ ಏನೇ ಹೇಳಿದ್ರು ಅದಕ್ಕೆ ಕೇರನ್ ಅಲ್ಲ. ನಿಮ್ಗೆ ಯಾಕೆ ಬೇಕು ಸಂವಿಧಾನ ಅನ್ನೋದು? ಕಿತ್ತ ಬಿಸಾಕ್ರಿ, ನಿಮ್ಗೆ ಖಾತೆ ಖಾತೆಯಿಂದ ಬಡ್ಕೊಂತಿರಲ್ವಾ? ಒಂದೊಂದು ಖಾತೆಯಲ್ಲಿ ನೀರಾವರಿ ಖಾತೆ ಇತ್ತಂದ್ರೆ ಸಣ್ಣ ನೀರಾವರಿ ಖಾತೆ, ದೊಡ್ಡ ನೀರಾವರಿ ಖಾತೆ, ಹೀಗೆಲ್ಲ ಮಾಡ್ಕೊಂಡು ಸಾರಿ ಫೈನಲಿ ನಿಮ್ಗೆ ಯಾರಿಗೂ ಕೂಡ ಜನರ ಒಂದು
ಶ್ರೇಯೋಭಿವೃದ್ಧಿ ಬೇಕಾಗಿಲ್ಲ, ಜನಪರ ಯೋಜನೆಗಳು ನಿಮ್ಗೆ ಬೇಕಾಗಿಲ್ಲ, ನಿಮ್ಗೆಲ್ಲರಿಗೂ ಬೇಕಾಗಿರೋದು ಅಧಿಕಾರ 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 ಮಾತ್ರ.